ಯತ್ನಾಳ್ ಮತ್ತೆ ನಿರಾಣಿಯವರ ನಡುವಿನ ಮಾತಿನ ಮಲ್ಲಯುದ್ಧ ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ತಾಕತ್ತಿದ್ರೆ ಸಿಬಿಐ ಮೂಲಕ ತನಿಖೆ ಮಾಡಿಸಿ ಕೊಲೆ ಆರೋಪದ ತನಿಖೆಗೆ ಆದೇಶವನ್ನು ಕೊಡಬೇಕು. 24 ಗಂಟೆಗಳಲ್ಲಿ ಸಿಎಂ ಬೊಮ್ಮಾಯಿ ಸಿಬಿಐಗೆ ಆದೇಶವನ್ನು ಮಾಡಬೇಕು. ಸಿಬಿಐಗೆ ಕೊಡದಿದ್ರೆ ಸಚಿವರನ್ನ ಸಂಪುಟದಿಂದ ವಜಾ ಮಾಡಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ನಿರಾಣಿ ವಿರುದ್ಧ ಬ್ಲಾಕ್ ಮೇಲ್ ಆರೋಪವನ್ನು ಮಾಡಿದ್ರು ಯತ್ನಾಳ್. ಬ್ಲಾಕ್ ಮೇಲ್ ಮಾಡಿಕೊಂಡು ಕೆಲವರು ರಾಜಕಾರಣ ಮಾಡ್ತಾರೆ. ಸಚಿವ ಮುರುಗೇಶ್ ನಿರಾಣಿ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದ್ರು. ಆ ಕಿಡಿಕಾರಿದ ರೀತಿಗೆ ಮುರುಗೇಶ್ ನಿರಾಣಿ ಕೂಡ ತಿರುಗೇಟನ್ನು ಕೊಟ್ಟಿದ್ರು. ಕೋರ್ಟ್ನಲ್ಲಿ ತಂದಿರುವಂತಹ ಸ್ಟೇ ಆರ್ಡರ್ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಹೇಳಿ ಅವರಿಗೆ. ಅದರ ಜೊತೆಗೆ ಅವರ ಕಾರ್ ಡ್ರೈವರ್ ಒಬ್ಬ ಇದ್ದ, ಆತನ ಕೊಲೆ ಆಯಿತು, ಆತನ ಕೊಲೆಗೂ ಇವರಿಗೂ ಏನು ಸಂಬಂಧ ಅಂತೇಳಿ ಪ್ರಶ್ನೆ ಮಾಡಿದರು. ಏನಾದರೂ ಭಾಳ ಬಾಯಿ ನಾಲ್ಗಿ ಹರಿದು ಮಾತಾಡಿದ್ರಂದ್ರೆ ಆ ನಾಲ್ಗಿ ಕತ್ತರಿಸುವಂತ ಪ್ರಸಂಗ ಬರುವಂತ ದಿವಸದಲ್ಲಿ ಬರ್ತಾ ಇದೆ. ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರಿ ಅಂದ್ರೆ ಅದ್ರ ಮೊದಲು ಕೋರ್ಟ್ದಿಂದ ಸ್ಟೇ ತಂದಿದ್ದನ್ನು ವಾಪಸ್ ತಗೊಳ್ಳಿ. ನಿಮ್ಮ ಒಬ್ಬ ಡ್ರೈವರ್ ಇದ್ರ ಮೊದಲು, ಅವನ ಹೆಸರು ಕುಮಾರ್ ಅಂತ ಹೇಳಿ, ಅವ್ನ ಕೊಲೆ ಆಯ್ತು, ಆ ಕೊಲೆ ಯಾಕಾಯ್ತು ಅನ್ನೋದನ್ನ ಹೇಳ್ಬೇಕು. ನಮ್ಮ ಸರ್ಕಾರದ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ನಿನ್ನ ಗೌರವ ಇರಲಿಲ್ಲ ಅಂದ್ರೆ ಈ ಪಕ್ಷದಲ್ಲಿ ಯಾಕಿದ್ಯಾ ನೀನು? ರಾಜೀನಾಮೆ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಖಾಕಿ ವರದಿಯಲ್ಲಿ ಕ್ರಿಮಿನಲ್ಸ್ ಇದ್ದಾರೆ, ಅದಕ್ಕೆ ತಲೆ ಕೆಡಿಸ್ಕೋಬೇಡ್ರಿ. ಈ ಪ್ರಕರಣದಲ್ಲಿ ನಿಮ್ದೇನು ಇಲ್ಲ ಅಂತೇಳಿ ಅದರಿಂದ ಮುಕ್ತ ಆಗಿದೆ. ಈಗ ಮತ್ತೊಂದೇನೋ ಸಿ ಬಿ ಐ ಇದೆ, ನೀನು ತಾಕತ್ತಿದ್ರೆ ಸಿ ಬಿ ಐದಿಂದ ತನಿಖೆ ಮಾಡಿಸು. ಏನು ಸಿ ಬಿ ಐ ಅಂತೂ ಯಾರು ಪರವಾಗಿರೋದಿಲ್ಲ, ಮಾಡದೇ ಇದ್ದರೆ ಮುಂದೆ ನಾನು ಹೇಳ್ತೇನೆ. 24 ತಾಸಿನಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿಗೆ ನಾನು ಒತ್ತಾಯ ಮಾಡ್ತೀನಿ, ತಕ್ಷಣ ನೀವು ಸಿ ಬಿ ಐಗೆ ಅದನ್ನು ರೆಫರ್ ಮಾಡಬೇಕು. ಮುಂದೆ ನೋಡಿರಿ, ಅದು ನೀವು 24 ತಾಸಿನಾಗ ನೀವು ಸಿ ಬಿ ಐ ಕೊಡದೇ ಇದ್ದರೆ ಮುಖ್ಯಮಂತ್ರಿ ಬಸವರಾಜ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿ ಏನು ಬೇಕಾದ ಮಾತಾಡಿದ್ರು, ಗಂಭೀರ ಆರೋಪ ಮಾಡಿದ್ರು ಏನೂ ಮಾಡೋದಿಲ್ಲ ಅಂದ್ರೆ ವಜಾ ಮಾಡ್ಬೇಕಂತ ಹೇಳ್ತೀನಿ. ಯಾರು ಗುರ್ತು ರೀ ಕುಮಾರ ಅನ್ನೋದು ನೋಡಿರಿ, ಇವೆಲ್ಲ ಬ್ಲ್ಯಾಕ್ ಮೇಲ್ ರೀ, ಇವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ಕೊತ ಬಂದಂಥ ಕೆಲವೊಂದು ಜನ ಅದಾರೆ ರಾಜಕಾರಣದಾಗ. ಏನಾಗಿದೆ ಇವತ್ತು ಬ್ಲ್ಯಾಕ್ ಮೇಲರ್ಸೆ ಸುತ್ತಮುತ್ತಲು ಇರ್ತಾರೆ. ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಖಾಕಿ ವರದಿಯಲ್ಲಿ ನೋಡಿ, ಒಂದೇ ಪಕ್ಷದ ಇಬ್ಬರು ನಾಯಕರುಗಳ ಮಾತಿನ ಮಲ್ಲಯುದ್ಧ ಹೇಗಿದೆ, ಅದು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಒಬ್ಬರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನು ಇನ್ನೊಬ್ಬರು ಮಾಡಿಕೊಳ್ತಾ ಈಗ ನಿರತರಾಗಿದ್ದಾರೆ.